ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಇದೀವಿ ಬೆಳಗಾವಿಯ ಮುಕ್ತಿ ಮಠದ ಶ್ರೀಗಳ ಜೊತೆ ಸೊ ಶ್ರೀಗಳ ಜೊತೆ ನಾವು ಒಂದಿಷ್ಟು ಮುಕ್ತಿ ಮಠದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗೋಣ ಮೊದಲು ಶ್ರೀಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಶ್ರೀಗಳಿಗೆ ನಮಸ್ಕಾರ ಶರಣ ಶರಣ ಶ್ರೀಗಳೇ ತಾವು ಈ ಮುಕ್ತಿ ಮಠದ ಬಗ್ಗೆ ಮತ್ತು ಈ ಮುಕ್ತಿ ಮಠ ಅಂತಕಂತ ಹೆಸರು ಯಾವ ರೀತಿ ಬಂತು ಅಂತಕಂತದನ್ನ ವೀಕ್ಷಕರಿಗೆ ಹೇಳೋದಾದ್ರೆ ಭರತ ಭೂಮಿ ಪುಣ್ಯಮಯ ಪಾವನವಾಗಿರತಕ್ಕಂತ ಈ ಭೂಮಿಯಲ್ಲಿ ಅನೇಕ ಋಷಿ ಮುನಿಗಳು ತಪಸ್ವಿಗಳು ಅನೇಕ ಈ ಪುಣ್ಯನಾಡಿನಲ್ಲಿ ಹಾಗೆ ಹೋಗಿದ್ದಾರೆ ಪ್ರತಿಯೊಂದು ಅಂತದಲ್ಲಿ ಮೇಲಾಗಿರತಕ್ಕಂತದ್ದೇ ಎಲ್ಲ ಧರ್ಮಗಳ ಸಾರತಕ್ಕಂತದ್ದು ಮುಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಎಲ್ಲ ಧರ್ಮಗಳಲ್ಲಿ ಮೇಲ್ಸ್ತರಕ್ಕೆ ಅಂದರೆ ಈಗ ನಾವು ಒಂದು ಬೆಟ್ಟವನ್ನು ಹತ್ತುವಾಗ ಬೆಟ್ಟದ ಮೇಲೆ ಹೇರಿ ನಿಂತವನಿಗೆ ಎಲ್ಲ ದಾರಿಗಳು ಕಾಣಿಸ್ತವೆ ಬೆಟ್ಟದಿಂದ ಕೆಳಗಡೆ ಹೋಗುವವನಿಗೆ ಒಂದೇ ದಾರಿ ಕಾಣಿಸ್ತದೆ ಅಂದರೆ ಮುಕ್ತಿ ಅಂದರೆ ಎಲ್ಲರಿಗೂ ಕೂಡ ಮುಕ್ತಿ ಅಂತಂದರೆ ನಾವು ಮರಣದ ನಂತರ ಮುಕ್ತಿ ಅಲ್ಲ ನಾವಿರುವಾಗಲೇ ಬೇಕೆನ್ನುವುದೇ ಒಂದು ಆಶೆಗೆ ಏನು ಬಲಿಯಾಗ್ತೀವಿ ಅದೇ ನಮಗೆ ದೋಷತರವಾಗಿರ್ತಕ್ಕಂಥ ರಾಗರಹಿತವಾಗಿರ್ತಕ್ಕಂಥ ಜೀವನ ಅದಕ್ಕೆ ಮುಕ್ತಿ ಅಂತ ಕರ್ತಾರೆ ಅದಕ್ಕೆ ಸಾಕು ಅನ್ನೋದೇ ಮುಕ್ತಿ ಅಂದರೆ ಯಾವ ಎಲ್ಲ ಒಂದು ಇದರಿಂದ ಬಿಡುವಿನಿಂದ ಇರೋದಕ್ಕೆ ಒಂದು ಮುಕ್ತಿ ಅಂತ ಕರೀತಾರೆ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಮುಕ್ತಿ ಮಠದ ಕ್ಷೇತ್ರದಲ್ಲಿ ಸಾವಿರಾರು ಬಿಲ್ವ ಮರಗಳು ಮತ್ತು ಈ ಶ್ರೀಕ್ಷೇತ್ರ ಮುಕ್ತಿ ಮಠ ಅಂತಂದರೆ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಎಲ್ಲವರು ನನ್ನವರೇ ಅಂತಕ್ಕಂಥ ಒಂದು ಭಾವನೆಯಿಂದ ಮುಕ್ತ ಭಾವನೆಯಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಈ ಶ್ರೀಕ್ಷೇತ್ರ ಮುಕ್ತಿ ಮಠ ಅಪ್ಪಾಜಿ ಈಗ ತಮ್ಮ ಬಾಲ್ಯಗಳ ಜೀವನ ಹೇಗಿತ್ತು ಅಂತ ನಮ್ಮ ಬಾಲ್ಯ ಜೀವನ ಅಂತಂದರೆ ನಾನು ಮೊದಲಿನಿಂದನೂ ಕೂಡ ಈ ಋಷಿ ಮುನಿಗಳು ತಪಸ್ಸು ಮಾಡ್ತಕ್ಕಂಥದ್ದು ಹಿಮಾಲಯ ಪ್ರಾಂತ ಹಾಗೆ ಹೀಗೆ ಆ ಕಡೆ ಎಲ್ಲ ತಿರುಗಾಡೋದು ಚಿಕ್ಕಂದಿನಿರುವಾಗಲೇ ಕೂಡ ಈ ಧಾರ್ಮಿಕ ಒಲವಿನಿಂದ ಮತ್ತು ನಾವು ವಿದ್ಯಾಭ್ಯಾಸ ಕೂಡ ಮಾಡಿ ಆಮೇಲೆ ಕಾಶಿ ಮತ್ತು ಹಿಮಾಲಯ ಕಡೆ ಎಲ್ಲ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿ ಆ ಪ್ರಾಂತವನ್ನೆಲ್ಲ ನೋಡಿದಾಗ ಅದು ಅಷ್ಟೇ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಭೂಮಿಯು ಕೂಡ ಇದೆ ಹಾಗಾಗಿ ಬಾಲ್ಯ ಜೀವನದಲ್ಲಿ ಎಷ್ಟು ಎಲ್ಲಕ್ಕಿಂತನೂ ಕೂಡ ಆಧ್ಯಾತ್ಮ ಕಡೆ ನಾನು ಹೆಚ್ಚು ಆಸಕ್ತಿಯನ್ನು ಕೊಟ್ಟಿದ್ದೆ ಮತ್ತು ಆಧ್ಯಾತ್ಮದ ಬಗ್ಗೆ ನನಗೆ ಭಾಳ ಒಲವಿತ್ತು ಬಾಲ್ಯದಲ್ಲಿ ಹಾಗಾಗಿ ಒಂದು ಆಧ್ಯಾತ್ಮದ ಕ್ಷೇತ್ರವನ್ನು ಆರಿಸ್ಕೊಂಡೆ ಈಗ ಆಧ್ಯಾತ್ಮದ ಕಡೆ ತಾವು ನಿಮಗೆ ಒಲವು ಬಂದಾಗ ಮನೆಯವರ ಸಹಕಾರ ಹೇಗಿತ್ತು ಮನೆಯವರ ಸಹಕಾರ ಅಂದರೆ ತಮಗೆಲ್ಲ ಗೊತ್ತಿದೆ ಈ ಭಾರತ ಭೂಮಿಯಲ್ಲಿ ಅನೇಕ ಋಷಿ ಮುನಿಗಳಿದ್ದಾರೆ ಇರ್ತದೆ ಮಾತಾ ತಂದೆ ತಾಯಿ ಮಮತೆ ಅವೆಲ್ಲ ಇದ್ದೇ ಇರ್ತದೆ ಆದರೆ ಅದಕ್ಕಿಂತನೂ ಮಿಗಿಲಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದು ಗುರು ಶಿಷ್ಯ ಪರಂಪರೆ ಮತ್ತು ಅದರಲ್ಲಿ ಆಚಾರ್ಯ ಪರಂಪರೆ ನಿಮಗೆ ಗೊತ್ತಿದೆ ಹಾಗಾಗಿ ಆಚಾರ್ಯ ಪರಂಪರೆಯಲ್ಲಿ ಮನೆ ಬಿಟ್ಟು ಬರ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ ಯಾವುದನ್ನು ಬಿಡುವುದಿಲ್ಲ ಯಾವುದನ್ನು ತಂದಿಲ್ಲ ಇದೆಲ್ಲ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಮಧ್ಯದಲ್ಲಿ ಇರತಕ್ಕಂಥದ್ದು ಆಧ್ಯಾತ್ಮ ಒಂದೇ ಶಾಶ್ವತ ಜ್ಞಾನ ಒಂದೇ ಶಾಶ್ವತ ಅದನ್ನು ಅಲ್ಲಮ್ಮ ಮಹಾಪ್ರಭುಗಳು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನನ್ನದಲ್ಲ ಕಾಮಿನಿ ನಿನ್ನವಳಲ್ಲೇ ಅಲ್ಲ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುವುದೊಂದು ಜ್ಞಾನರತ್ನ ಅದನ್ನು ಧರಿಸಿದೆಯಾದಡೆ ನಿನ್ನಂತ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅಂತ ಹಾಗಾಗಿ ಜ್ಞಾನದ ಹಾದಿಯಲ್ಲಿ ಹೋಗೋರಿಗೆ ಇವ್ಯಾವ ಕಷ್ಟಕರಗಳು ಅನಿಸೋದೇ ಇಲ್ಲ ಅಥವಾ ಬಾಂಧವ್ಯ ಅವು ಎಲ್ಲವುಗಳಕ್ಕಿಂತ ಮೀರಿರ್ತಕ್ಕಂಥ ಒಂದು ಬಾಂಧವ್ಯ ಇದು ಗುರು ಶಿಷ್ಯರ ಪರಂಪರೆ ಈ ರೀತಿಯಿಂದ ಇದು ಮುಂದುವರೆದಿರ್ತಕ್ಕಂಥದ್ದು ಅಪ್ಪಾಜಿ ಈಗ ಸನ್ಯಾಸಿಗಳಲ್ಲಿ ಹಠಯೋಗ ಅಂತಕ್ಕಂಥದ್ದು ಬರ್ತದೆ ಸೊ ಹಲವಾರು ಜನರು ನಾವೆಲ್ಲ ಸಾಮಾನ್ಯ ಜನರು ಹಠಯೋಗದ ಬಗ್ಗೆ ಕೇಳಿರ್ತೀವಿ ಆದರೆ ಅದರ ಒಂದು ಪರಿಕಲ್ಪನೆ ನಮ್ಗೆ ಯಾರಿಗೂ ಇಲ್ಲ ಅಪ್ಪಾಜಿ ಹಠಯೋಗ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ ಅಪ್ಪಾಜಿ ಸಾಮಾನ್ಯ ಅಂದರೆ ನಾವು ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವಂಥದ್ದು ನಮಗೆ ಅದು ಸಾಧಿಸಬೇಕಾದಂಥ ಒಂದು ಆಟ ಅಂದರೆ ನಾವು ಅದನ್ನು ಸಾಧಿಸಲೇಬೇಕು ಅದನ್ನು ಸಾಧನೆಗೆ ಮಾಡಲೇಬೇಕು ಅಂತನ್ನೋದನ್ನು ಇದು ಹಠಯೋಗ ಲಯಯೋಗ ಅಥವಾ ಇನ್ನೂ ಅನೇಕ ಯೋಗಗಳಲ್ಲಿ ಅನೇಕ ಯೋಗಗಳಿದೆ ಹಠಯೋಗ ಅಂತಂದರೆ ತಾವು ಹಿಡಿದಿರತಕ್ಕಂಥದ್ದನ್ನು ಪೂರ್ಣ ಮಾಡ್ತಕ್ಕಂಥದ್ದು ಅದನ್ನು ತಾವು ಸಾಧಿಸಿ ತೋರಿಸ್ತಕ್ಕಂಥದ್ದಕ್ಕೆ ಹಠಯೋಗ ಅಂತ ಕರೀತಾರೆ ಅಪ್ಪಾಜಿ 2002ರಲ್ಲಿ ಒಂದು ತಾವು ಒಂದು ಪವಾಡವನ್ನು ಮಾಡಿದ್ರಿ ಸೊ ನಾವೆಲ್ಲ ಅದನ್ನು ಕೇಳಿದ್ದೀವಿ ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದು ಯಾವುದು ಪವಾಡ ಅಂತ ನಾನು ಮಾಡೋದೇ ಇಲ್ಲ ಪವಾಡ ಅಂತ ಅದು ಅಲ್ಲೇ ಅಲ್ಲ ಭಗವಂತನ ಚಿಂತನೆ ಅದು ಭಗವಂತನ ನಮ್ಮ ಭಾರತ ಭೂಮಿ ಭಗವಂತನ ಬಗ್ಗೆ ಚಿಂತನೆ ಮಾಡತಕ್ಕಂಥ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಎಲ್ಲ ಋಷಿ ಮುನಿಗಳು ಅದನ್ನು ಧ್ಯಾನವನ್ನು ಮಾಡ್ತಾರೆ ಧ್ಯಾನ ಅಂತ ಕರೀತಾರೆ ಅದಕ್ಕೆ ತಪಸ್ಸು ಅಂತ ಕರೀತಾರೆ ಹಲವು ವಿಧವಾಗಿ ಇರತಕ್ಕಂಥ ಅದರಲ್ಲಿ ಅಣಿಮಾದಿ ಅಷ್ಟಮಹಾಸಿದ್ಧಿಗಳು ಕೂಡ ಇರ್ತವೆ ಅಥವಾ ಬೇರೆ ಬೇರೆ ಎಲ್ಲನೂ ಇರ್ತದೆ ಆದರೆ ಅದು ಸಾಧಿಸಿ ಯಾರಿಗೆ ಅಂದರೆ ಒಬ್ಬನಿಗೆ ಕನಸು ಬಿದ್ದಿದೆ
ಕನಸಿನಲ್ಲಿ ಏನೆಲ್ಲ ಕಂಡಿದೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ, ಅದು ಕನಸಿನಲ್ಲಿ ಎಲ್ಲ ಕಂಡಿರ್ತದೆ. ಅದೇ ಮಗುವಿಗೆ ಒಂದು ಕನಸು ಬೀಳ್ತದೆ, ಕನಸೆಲ್ಲ ಕಂಡಿರ್ತದೆ, ಆದರೆ ಹೇಳಲಿಕ್ಕೆ ಬರೋದಿಲ್ಲ. ಅದರಂತೆ ನಾವು ಸಾಧನೆ ಆದಿಯಲ್ಲಿರುವಾಗ ಅನಂತ ಅನುಭವಗಳಾಗ್ತವೆ. ಅದನ್ನು ಅದು ಪವಾಡ ಅಂತಲೂ ಜನರು ಕರಿಬೋದು, ಅಥವಾ ಅದೇನಂತಲೂ ಕರಿಬೋದು. ಆದರೆ ಅದು ಶಿವನ ಒಂದು ಇಚ್ಛೆ, ಅದು ದೈವಿ ಸಾಕ್ಷಾತ್ಕಾರ ಸಿದ್ಧಿ ಅಷ್ಟೇ. ಅಪ್ಪಾಜಿ, ನೀವು ಅದನ್ನು ಅಂದರೆ ಸಾಕ್ಷಾತ್ಕಾರ ಮಾಡಿದಾಗ ಸೊ ಇಲ್ಲಿನ ಜನರ ಸಹಕಾರ ಹೇಗಿತ್ತು ಅಪ್ಪಾಜಿ? ಎಲ್ಲ ಭಕ್ತರ ಜನರ ಸಹಕಾರ ಇತ್ತು. ಕೆಲವು ಇದ್ದೇ ಇರ್ತಾರೆ, ಭೂಮಿ ಯಾವಾಗ ಹುಟ್ಟಿದೆ ಆಗಿಂದ ರಾಕ್ಷಸರು ಹುಟ್ಟಿದ್ದಾರೆ, ದೇವತೆಗಳು ಕೂಡ ಹುಟ್ಟಿದ್ದಾರೆ. ಹಾಗಾಗಿ ದೇವಿ ಅವತಾರ ಆಗಬೇಕಾದ್ರೆ ರಾಕ್ಷಸರು ಸಂಹಾರ ಮಾಡಿದಳು ಅನ್ನೋದು ಕೇಳ್ತಾ ಇದ್ದೀವಿ. ಅಧರ್ಮ ಹೆಚ್ಚಾದಾಗ ಅಧರ್ಮಿಗಳು, ಅಧರ್ಮ ಅಂದರೆ ಹಿರಣ್ಯಕಶ್ಯಪ ಪ್ರಹ್ಲಾದ್ ಅಂತ ಕೇಳಿದಿರಿ. ದೇವ್ರ ಮಗ, ತಂದೆ ದೇವರಿಲ್ಲ ಅಂತಾನೆ ಮಗ ಎಲ್ಲ ಕಡೆ ತುಂಬಿದ್ದಾನೆ ದೇವರು ಅಂತ ಹೇಳ್ತಾನೆ. ಕಂಬದಲ್ಲಿ ಇದ್ದಾನೆ ಅಂದ ಕಂಬದಿಂದ ನರಸಿಂಹ ಉದಯಿಸಿ ಹಿರಣ್ಯಕಶ್ಯಪನ ಉದಯ ಮಾಡಿದ್ದಾನೆ ಕೇಳಿದ್ವಿ. ಅದಕ್ಕೆ ದೇವತೆಗಳು ಅದಾರ, ರಾಕ್ಷಸರು ಅದಾರ. ಕೆಲವು ನಂಬತಕ್ಕಂಥ ಭಕ್ತರು ನಮ್ಗೆ ಲಕ್ಷಾಂತರ ಜನರು ನಂಬಿದಾರ, ನಂಬೇ ಇದ್ದಾರೆ. ಅದು ನಂಬಲಾರ್ದವರು ಅವ್ರವ್ರಿಗೆ ಬಿಟ್ಟು ವಿಷಯ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಈಗ ಮಠದಲ್ಲಿ ಕೈಲಾಸ ಪರ್ವತವನ್ನು ನಿರ್ಮಿಸಿದೆ, ಸೊ ಈ ಕೈಲಾಸ ಪರ್ವತವನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನದ ಇಂಗಿತ ಹೇಗೆ ಬಂತು ಅದು? ನನಗೆ ಶಿವ ಪ್ರೇರಣೆನೇ ಅದು, ನಾವು ಹೀಗೆ ಮಾಡಬೇಕು ಹೀಗೆ ಅಂತೇಳಿ ಒಂದು ಶಿವನಿಚ್ಛೆನೇ ಅದು. ಅದು ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ ಒಂದು ಅದು ಶಿವನಿಚ್ಛೆ ಪ್ರಕಾರ ಅದು ಕೈಲಾಸ ಪರ್ವತ ನಿರ್ಮಾಣ ಆಗಿದೆ ಅಷ್ಟೇ. ಮತ್ತು ಇಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳೋದಾದ್ರೆ, ಜ್ಯೋತಿರ್ಲಿಂಗ ಅಂದರೆ ಅದು ಉತ್ತರ ಮತ್ತು ದಕ್ಷಿಣವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗಗಳು ಸ್ಥಾಪಿತ ಆಗಿದೆ, ನೋಡ್ಬೋದು ನೀವು. ಅಂದರೆ ಯಾರಿಗೆ ದುಡ್ಡು ಕೊಟ್ಟು ಕಾಶಿ ರಾಮೇಶ್ವರ ಅಂಥೇಳಿ, ಕಾಶಿ ಅಂತಂದರೆ ಉತ್ತರ ಭಾರತ, ಅಂದರೆ ರಾಮೇಶ್ವರ ಅಂದರೆ ದಕ್ಷಿಣ ಭಾರತದ ಸಮುದ್ರದ ತುದಿ. ಆದರೆ ದುಡ್ಡು ಇದ್ದವರು ಮಾತ್ರ ಹೋಗಿ ಎರಡು ಲಿಂಗಗಳ ದರ್ಶನ ಮಾಡಿ ಬಂದು ಮೋಕ್ಷ ಸಾಧನೆ ಮಾಡಬಹುದು. ಆದರೆ ಇಂದಿನ ಈ ಒಂದು ಋಷಿಗಳು ಅಥವಾ ಸ್ವಾಮೀಜಿಯವರು ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ಎರಡು ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮೊದಲು ಪೂರ್ವದಲ್ಲಿ ಅದು ಘಟಪ್ರಭಾ ನದಿಯಲ್ಲಿ ಮುಳುಗಿತ್ತು ಅದು ಲಿಂಗಗಳು. ಒಂಟುಮೂರಿ ಈಗಿರ್ತಕ್ಕಂಥ ಹಳೆಯ ಒಂಟುಮೂರಿ, ಈಗಿರ್ತಕ್ಕಂಥ ಹೊಸ ಒಂಟುಮೂರಿಗೆ ಸಂಬಂಧಪಟ್ಟಿರುವಂಥ ಲಿಂಗ ಅದು. ಅವೆರಡು ಮುಳುಗಿರುವಾಗ ನಾವು ನದಿ ಸ್ನಾನಕ್ಕೆ ಹೋದಾಗ ಅದರ ಮೇಲ್ಬಾಗ ಕಳಸ ಇರೋದು ಸ್ವಲ್ಪನೇ ಕಾಣಿಸ್ತಿತ್ತು. ಅದು ಅದಷ್ಟು ದೊಡ್ಡ ಆಳ ನೀರಿನಲ್ಲಿ ಇಷ್ಟೊಂದು ಇದು ಸಣ್ಣದು ಚಿಕ್ಕದೇನು ಕಾಣ್ತದೆ ಅಂದಾಗ ಅಲ್ಲಿ ಗುಡಿ ಅದ, ಲಿಂಗ ಅದ ಅಂತ ಎಲ್ಲ ಹೇಳಿದರು. ಈ ವರ್ಷ ನೀರು ಹೋಗ್ತದ ಅಂದರೆ ಎಷ್ಟು 20 ವರ್ಷ ಆದರೂ ಹೋಗಿಲ್ಲ ರೀ ನೀರು, ಈಗ ಹೋಗಲ್ಲ ಅಂದರು. ಇಲ್ಲ ನೀರು ಹೋದ್ಮೇಲೆ ನಮ್ಗೆ ಒಂದು ಹೇಳ್ರಿ ಅಂದಾಗ ಆ ವರ್ಷ ನೀರು ಹೋಗೇ ಬಿಟ್ಟಿದೆ. ಅದು ಹೋದಾಗ ನಾವು ಹೋಗಿ ನೋಡಿದಾಗ ಎರಡು ಲಿಂಗದ ಮೇಲೆ ಸುಮಾರು 20 ಫೀಟು 30 ಫೀಟು ಮಣ್ಣು ಬಿದ್ದಿತ್ತು. ಅದೆಲ್ಲ ಅದೆಲ್ಲ ತೆಗೆಸಿ ಆ ಮಣ್ಣು ತೆಗೆದಾಗ ಆ ಲಿಂಗ ಅಷ್ಟೇ ಇತ್ತು. ಆ ಲಿಂಗಗಳನ್ನು ಇಂಥ ಚೆನ್ನಾಗಿರ್ತಕ್ಕಂಥ ಲಿಂಗ ಈ ಮಣ್ಣಿನಲ್ಲಿ ಹೂತು ನೀರಿನಲ್ಲಿರೋದಕ್ಕಿಂತ 4 ಮಂದಿಗೆ ದರ್ಶನ ತಗೊಳ್ಳಿ ಅಂಥೇಳಿ ಮುಕ್ತಿಮಠದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಯಾರಿಗೆ ಮತ್ತು ಕಾಶಿ ರಾಮೇಶ್ವರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಅವರು ಇಲ್ಲಿ ಬಂದು ಉತ್ತರ ಅಭಿಮುಖ ಮತ್ತು ದಕ್ಷಿಣ ಅಭಿಮುಖವಾಗಿರ್ತಕ್ಕಂಥ ಈ ಜೋಡು ಲಿಂಗಗಳನ್ನು ಒಂದು ಸರಿ ಬಿಲ್ವಪತ್ರೆ ಹಾಕಿ ಒಂದು ಪ್ರದಕ್ಷಿಣೆ ಮಾಡಿದರೆ ಆ ಪುಣ್ಯ ಬರ್ತದೆ ಅಂತಕ್ಕಂಥ ವಾಡಿಕೆ. ಈಗ ಎಲ್ಲ ಸಮಾಜದವರು ನಿಮ್ಮ ಮಠದಲ್ಲಿ ಬಂದು ಮೂರ್ತಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು, ಅಂದ್ರೆ ಯಾವ ರೀತಿ ಅಂತಕ್ಕಂಥದ್ದನ್ನು ಹೇಳೋದಾದ್ರೆ? ಅದು ಇದು ಭಾರತ ದೇಶ, ಇದು ಒಂದು ಸಹಬಾಳ್ವೆ ಸಹನತೆ ಸಮಾನತೆಯಿಂದ ಬದುಕ್ತಕ್ಕಂಥ ದೇಶ ಇದು. ನಮ್ಮೆಲ್ಲರ ವಿವಿಧತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥ ದೇಶ. ತಾಯಿ ಭಾರತಾಂಬೆ ಮಡಿಲಲ್ಲಿ ಹಲವಾರು ಪ್ರಾಂತ ಮತ ಪಂಥಗಳಿವೆ. ನಾವೆಲ್ಲರೂ ಮರೆತು ಇದ್ದಾಗನೇ ಒಂದು ಮುಕ್ತಿ, ಅದಕ್ಕೆ ಇದಕ್ಕೆ ಮುಕ್ತಿ ಮಠ ಅಂತ ಹೆಸರು. ಭಾರತದಾದ್ಯಂತ ಇರತಕ್ಕಂಥ ಅನೇಕ ದಾರ್ಶನಿಕರ ಮತ್ತು ಕನ್ನಡ ನಾಡಿನಲ್ಲಿ ಆಗಿ ಹುರುಕಿರ್ತಕ್ಕಂಥ ಶರಣರ ಮತ್ತು ಗುರು ಪರಂಪರೆಯ ಒಂದು ಇವೆಲ್ಲ ಮೂರ್ತಿಗಳನ್ನು ಎಲ್ಲ ಧರ್ಮದ ಮೂರ್ತಿಗಳನ್ನು ಸ್ಥಾಪಿಸಬೇಕನ್ನೋ ಒಂದು ಇಚ್ಛೆ. ಹಾಗಾಗಿ ಇಲ್ಲಿ ಮುಕ್ತಿ ಮಠ ಅಂತಂದರೆ ಇದು ಯಾರಿಗೂ ಒಬ್ಬರಿಗೆ ಒಂದು ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ಸರ್ವರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲ ಜಾತಿ ಮತ ಪಂಥದವರ ಮಠ ಇದು. ಹಾಗಾಗಿ ಎಲ್ಲ ಮೂರ್ತಿಗಳನ್ನು ಸ್ಥಾಪಿಸಲಿಕ್ಕೆ ಒಂದು ಸಂಕಲ್ಪ. ಈಗ ಕೊನೆಯದಾಗಿ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏನೇನು ಮಾಡಿದ್ದೀನಿ ಅಂತಕ್ಕಂಥದ್ದು? ಸಮಾಜ ಕಾರ್ಯಕ್ರಮಗಳು ಮಾಡಿನಿ ಅನ್ನೋದಕ್ಕಿಂತ ಮಾಡಿದ್ದನ್ನು ಸಮಾಜನೇ ಹೇಳಬೇಕು. ಅದು ನಾನು ಮಾಡಿನಂತ ಹೇಳಲಿಕ್ಕಾಗಲ್ಲ. ಆದರೆ ನನಗೆ ಎಷ್ಟು ಶಿವಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನನ್ನ ನಂಬಿರ್ತಕ್ಕಂಥವ್ರಿಗೆ, ಅವರಿಗೆ ಸಾಮಾಜಿಕದಿಂದ ಶೈಕ್ಷಣಿಕವಾಗಿರಲಿ ಅಥವಾ ಯಾವುದೇ ಒಂದು ಅವರು ತಮ್ಮ ಕಷ್ಟಗಳಲ್ಲಿ ಇದ್ದಾಗ ಅವರ ಕಣ್ಣೀರು ಒರೆಸೋದೇ ನಮ್ಮ ಕೆಲಸ. ಅದಷ್ಟನ್ನು ನಾವು ಮಾಡಿದ್ದೀವಿ ನಾ, ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದು ಮಾಡಿದ್ದನ್ನು ಭಕ್ತರೇ ಹೇಳ್ತಾರೆ, ಸಮಾಜನೇ ಹೇಳ್ತದೆ. ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಕೊನೆಯದಾಗಿ ಭಕ್ತರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಇದು ಭಾರತ ದೇಶ,
ಪವಿತ್ರವಾಗಿರತಕ್ಕಂಥ ಧರ್ಮದ ದೇಶ. ಎಲ್ಲರೂ ಕೂಡ ತಂದೆ ತಾಯಿಯನ್ನು ಗೌರವಿಸಿರಿ. ನಿಮ್ಮ ಬದುಕನ್ನು, ನಿಮ್ಮ ಒಂದು ಒಳ್ಳೆತನವನ್ನು ಇಂದಿನ ಯುವ ಪೀಳಿಗೆ ಇವತ್ತು ಯಾವುದೋ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದನ್ನು, ಅದರಿಂದ ನಾವು ನಮ್ಮ ಬಾಂಧವ್ಯಗಳ ಒಂದು ಸಂಬಂಧಗಳನ್ನು ಅರಿತು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದಾಗಿ ಬಾಳ್ತಕ್ಕಂಥ ಒಂದು ನಮ್ಮ ಎಲ್ಲರ ಕೆಲಸ ಆಗಬೇಕದನ್ನು. ಮತ್ತು ಅನೇಕ ಜನರು ದಾರಿ ತಪ್ತಾ ಇದ್ದಾರೆ, ಅದನ್ನು ದಾರಿಯಿಂದ ನಾವು ಧರ್ಮದ ಕಡೆ ಬರಬೇಕು. ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾಸ್ತಿಕ ತತ್ವವನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆದರೆ ಅದು ನಾಸ್ತಿಕ ತತ್ವದಲ್ಲಿ ಏನಿಲ್ಲ, ಒಂದು ಚಿತ್ರದ ಬೊಂಬೆ ಆಗಿಬಿಡ್ತದೆ ಮುಂದೆ ಜೀವನ ಅಂತಕ್ಕಂಥದ್ದು. ವಿಜ್ಞಾನಮಯ ಯುಗದಲ್ಲಿಯೂ ಕೂಡ ಅನೇಕ ನಾವು ಇವತ್ತು ನೋಡ್ತಾ ಇದ್ದಾಗ ಇದು ಕಲಿಯುಗ, ಆದರೆ ಕಲಿಯುಗ ಮಧ್ಯದಲ್ಲಿ ಧರ್ಮ ಒಂದು ಸ್ವಲ್ಪ ಏನಾದರೂ ಒಂದು ಮನೋಭಾವನೆ ಇತ್ತು ಅಂತಂದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಎಲ್ಲರೂ ಕೂಡ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಿ, ಹೆಂಡತಿಯನ್ನು ಗಂಡ ಅರ್ಥ ಮಾಡಿಕೊಳ್ಳಿ, ಮಕ್ಕಳನ್ನು ತಂದೆ, ತಂದೆಯನ್ನು ಮಕ್ಕಳು, ಈ ರೀತಿಯಿಂದ ಒಂದೊಂದು ಬಾಂಧವ್ಯಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ನಿಜ ಜೀವನದ ಒಂದು ಪಾತ್ರಗಳನ್ನು ತಾವು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಮತ್ತು ಧರ್ಮದ ಬಗ್ಗೆ ವಿಚಾರ ಇದ್ದುಕೊಂಡು ಧರ್ಮದ ಹಾದಿಯಲ್ಲಿ ನಡೆದದಾದರೆ ಈ ಬಾಳು ಒಂದು ಸುಂದರ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅಪ್ಪಾಜಿ, ಇಷ್ಟೊತ್ತು ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಶರಣ. ಆಗಲಿ, ಸರ್ವೇ ಜನ ಸುಖಿನೋ ಭವಂತು.